ಹೆಲೋ ಫ್ರೆಂಡ್ಸ್, ವಾಲಿಮೈ ತಮಿಳ್ ಸಿನಿಮಾ ರಿವ್ಯೂ. ಸಾರಿ, ಕನ್ನಡ ಡಬ್ ಆಗಿದ್ರು ಕೂಡ ಇದನ್ನ ತಮಿಳ್ ಸಿನಿಮಾ ಅಂತ ಹೇಳಲೇಬೇಕಾಗ್ತದೆ, ಯಾಕಂದ್ರೆ ಎಲ್ಲೂ ಕನ್ನಡಕ್ಕೆ ಮೋಸ ಮಾಡೋರು ಆಗ್ಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಅಂತ ಹೇಳಿ ಕರ್ನಾಟಕದಲ್ಲಿ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ. ಇನ್ನು ಕನ್ನಡಕ್ಕೆ ಸಿಗೋದು ಅಬ್ಬಬ್ಬ ಅಂದ್ರೆ 10 ಥಿಯೇಟ್ರು ಆಲ್ ಓವರ್ ಕರ್ನಾಟಕ. ಸೊ ನಮ್ಮ ಅಕ್ಕಪಕ್ಕದಲ್ಲಂತೂ ಕನ್ನಡ ಅವತರಣಕ್ಕೆ ಸಿಗೋದು ತುಂಬಾ ಕಷ್ಟ. ಬಟ್ ಡೆಫಿನೆಟ್ಲಿ ತ್ರಿಬಲಾರಿಂದ ಇದು ಚೇಂಜ್ ಆಗುತ್ತೆ, ಯಾಕೆಂದ್ರೆ ರೋಬೋ, ಈಗ ಅಂಡ್ ಬಾಹುಬಲಿಯಿಂದನೇ ಈ ಡಬ್ಬಿಂಗ್ ಅನ್ನೋದು ದೊಡ್ಡದಾಗಿ ಬೆಳೆದಿದ್ದು. ಆಗ ನಮ್ಗೆ ಡಬ್ಬಿಂಗ್ ಅವಕಾಶ ಇಲ್ಲದೆ ಇದ್ದಿದ್ರ ಕಾರಣ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲೂ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ನಾವು ಅಷ್ಟೇ, ನಮ್ಮ 10 ಥಿಯೇಟ್ರಲ್ಲೇ ನೋಡಿರೋದ್ರಿಂದ ತಮಿಳಲ್ಲೇ ನೋಡಿ ಇಲ್ಲಿ ಬಂದು ಕನ್ನಡದಲ್ಲೇ ನೋಡಿದ್ವಿ ಅಂತ ಸುಳ್ಳು ಹೇಳೋದಕ್ಕೆ ನಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ. ಹಾಗಾದ್ರೆ ನೀವ್ಯಾಕೆ ಸಿನಿಮಾ ನೋಡಿದ್ರಿ ಅಂತ ಕೇಳೋರ್ಗೆ, ಸಿನಿಮಾ ನೋಡೋದು ನಮ್ಮ ಅಭ್ಯಾಸ ಅಂಡ್ ವಿ ಎಂಜಾಯ್ ಸಿನಿಮಾ. ಕನ್ನಡಕ್ಕೆ ಅಗ್ರಸ್ಥಾನ, ಪ್ರಾಮುಖ್ಯತೆ ಎಲ್ಲ ಕೊಡ್ತೀವಿ. ನಾವು ನಮ್ಮ ಕನ್ನಡ ಸಿನಿಮಾ ಏಕಲವ್ಯನ ಕೂಡ ನೋಡಿ ರಿವ್ಯೂ ಕೂಡ ಮಾಡಿದ್ದೀವಿ. ಕಮಿಂಗ್ ಟು ಮೂವಿ ರಿವ್ಯೂ, ವಾಲಿಮೈ ಅಂದ್ರೆ ಕನ್ನಡದಲ್ಲಿ ಸಾಮರ್ಥ್ಯ ಅಂತ. ಅನ್ಫಾರ್ಚುನೇಟ್ಲಿ ಕನ್ನಡ ಡಬ್ ವರ್ಷನ್ಗೆ ತಮಿಳ್ ನೇಮ್ ಇಟ್ಟಿದ್ದಾರೆ, ಇದು ಖಂಡಿತ ಸರಿಯಲ್ಲ. ವಾಲಿಮೈ ಟೀಮ್, ದಯವಿಟ್ಟು ಎಲ್ಲಾ ಭಾಷೆಗಳಿಗೂ ಗೌರವ ಕೊಡಿ. ಇದೊಂದು ಕನ್ನಡದೇ ಸಿನಿಮಾ ಅನ್ನುವಂತಹ ಫೀಲಿಂಗ್ ನ ಜನರಲ್ಲಿ ತುಂಬಿಸಿ ಆಗ ಮಾತ್ರ ಕನ್ನಡ ಡಬ್ ವರ್ಷನ್ಗೆ ಅರ್ಥ ಇರೋದು. ಓ ಸಾರಿ, ರಿವ್ಯೂ ಮಾಡೋದಕ್ಕೆಲ್ಲ ಬಂದಿದ್ದು ಒನ್ಲೈನ್ ರಿವ್ಯೂ ಆಫ್ ದ ಮೂವಿ ಅಂದ್ರೆ ಒಂದು ಕಡಕ್ ವಿಲನ್ ಗ್ಯಾಂಗ್ ಇರುತ್ತೆ, ಆ ಗ್ಯಾಂಗ್ ನ ಹೇಗೆ ಬಿಲ್ಡ್ ಮಾಡ್ತಾರೆ ಅಂಡ್ ಆ ಗ್ಯಾಂಗು ಯಾವ್ಯಾವ ತರ ಜನಜೀವನವನ್ನ ಅಸ್ತವ್ಯಸ್ತ ಮಾಡ್ತಾರೆ, ಅದನ್ನ ಹೆದರಿಸೋದಕ್ಕೆ ಬರುವಂತಹ ಹೀರೋ, ಈ ಗ್ಯಾಂಗ್ ನ ಹೇಗೆ ಪತ್ತೆ ಹಚ್ಚಿಸ್ತಾನೆ ಅಂಡ್ ಇದರಲ್ಲಿ ಗೆಲ್ತಾನ, ಅವನಿಗೆ ಏನ್ ಸಮಸ್ಯೆ ಉಂಟಾಗುತ್ತೆ ಅನ್ನೋದೇ ಸಿನಿಮಾ. ಸಿನಿಮಾಲ್ ಏನ್ ಕೇಳಿದ್ರೆ ನಿಮ್ಗೆ ಹೊಸ್ತಾನ ಏನಿಲ್ಲ ಅಂತ ಅನ್ನಿಸ್ಬಹುದು, ಬಟ್ ಸಿನಿಮಾ ನೋಡಿದ್ರೆ ಅದರ ಥೀಮ್ ಅಂದ್ರೆ ಈ ಗ್ಯಾಂಗ್ ಹೇಗೆ ಉಟ್ಕೊಳ್ಳುತ್ತೆ, ಅದನ್ನ ಹೇಗೆ ಒಬ್ಬ ಹೀರೋ ಡಿಕೋಡ್ ಮಾಡ್ತಾನೆ, ಎಲ್ಲವೂ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಬಟ್ ನೀವು ಇಂಟರ್ನ್ಯಾಷನಲ್ ಸಿನಿಮಾಗಳನ್ನ ನೋಡದೆ ಹೋದ್ರೆ ಆ ಫ್ರೆಶ್ನೆಸ್ ನಿಮ್ಗೆ ಎದ್ದು ಕಾಣುತ್ತೆ. ಒಂದೇ ಲೈನ್ ಅಲ್ಲಿ ರಿವ್ಯೂ ಹೇಳಬೇಕು ಅಂದ್ರೆ ಅಜಿತ್ ಫ್ಯಾನ್ಸ್ಗೆ ಸಿನಿಮಾ ಹಬ್ಬದೂಟ, ಆದ್ರೆ ನಾರ್ಮಲ್ ಆಡಿಯನ್ಸ್ಗೆ ಇನ್ನು ಏನೋ ಬೇಕಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಫಿಲಮ್ ಚೆನ್ನಾಗಿದೆ, ಬಟ್ ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗೋದಕ್ಕೆ ಅಥವಾ ಯಾವಾಗ್ಲೂ ನಮ್ಮ ಮೈಂಡ್ ಅಲ್ಲಿ ಉಳ್ಕೊಳ್ಳುವಂತಹ ಸಿನಿಮಾ ಆಗಲ್ಲ. ಸೊ ಡೆಫಿನೆಟ್ಲಿ ಈ ಮೂವಿನ ಒಂದ್ಸಲಿ ನೋಡಬಹುದು, ಅದು ಈ ರೀಸನ್ ಗಳಿಗೆ, ಬೈಕ್ ರೇಸ್ ಅಂಡ್ ಚೇಸಿಂಗ್ ಸೀಕ್ವೆನ್ಸ್. ನಿಜ ಹೇಳಬೇಕು ಅಂದ್ರೆ ಬೈಕ್ ಚೇಸ್ ಸೀಕ್ವೆನ್ಸ್ ಆಗಿರ್ಬೋದು ಅಂಡ್ ಅಜಿತ್ ಅವರು ಬೈಕ್ ರೈಡ್ ಮಾಡಿರೋದಾಗಿರ್ಬೋದು ಅಂಡ್ ಮೈನ್ ಆಗಿ ಚೇಸ್ ಸೀಕ್ವೆನ್ಸ್ ಅಲ್ಲಿ ಮಾಡಿರುವಂತಹ ಸಿನಿಮಾಟೋಗ್ರಫಿ, ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅಷ್ಟೇ ಚೆನ್ನಾಗಿ ಸಿನಿಮಾದೊಳಗಡೆ ಕೂತ್ಕೊಂಡಿದೆ. ಇಂಟರ್ನ್ಯಾಷನಲ್ ಮೂವೀಸ್ ರೇಂಜ್ ಅಲ್ಲೇ ಈ ಪಾರ್ಟ್ ನ ಕ್ಯಾರಿ ಮಾಡಿದ್ದಾರೆ. ಆಕ್ಷನ್ ಸೀಕ್ವೆನ್ಸಸ್, ಇನ್ನು ಆಕ್ಷನ್ ಸೀಕ್ವೆನ್ಸ್ಗಳು, ಸ್ಟಂಟ್ಸ್ಗಳು, ಪ್ರತಿಯೊಂದು ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಷನ್ ಪಾರ್ಟ್ಸ್ ಆರ್ ದ ಮೈನ್ ಹೈಲೈಟ್ ಆಫ್ ದ ಸಿನಿಮಾ. ಹೀರೋಯಿನ್ನ ಯೂಸ್ ಮಾಡ್ಕೊಂಡಿರೋದು, ಹುಮಾ ಕುರೇಶಿಗೆ ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಹೀರೋಯಿನ್ ಅಲ್ಲಿ ಬಂದು ಡ್ಯಾನ್ಸ್ ಮಾಡಿ ಹೋಗಲ್ಲ, ದೇರ್ ಇಸ್ ಎ ಸಿಗ್ನಿಫಿಕೆಂಟ್ ರೋಲ್ ಟು ಪ್ಲೇ. ಈ ರೀತಿನೇ ಎಲ್ಲ ಹೀರೋಯಿನ್ ಪಾತ್ರಗಳು ಡಿಸೈನ್ ಆದ್ರೆ ಹೀರೋಯಿನ್ಗೆ ನಿಜವಾಗ್ಲೂ ಬೆಲೆ ಕೊಟ್ಟಂಗಾಗುತ್ತೆ. ಅಂಡ್ ಅಫ್ಕೋರ್ಸ್ ಅಜಿತ್, ಅವರು 2.5 ವರ್ಷ ಆದ್ಮೇಲೆ ಮೂವಿ ಮಾಡಿದ್ದಾರೆ, ಅವ್ರನ್ನ ನೋಡೋದಕ್ಕೆ ಅಂತಾನೆ ಜನ ಕಾಯ್ತಾ ಇರ್ತಾರೆ. ಅಂಡ್ ಅಜಿತ್ ಅವರು ಅವರ ಪಾತ್ರನ ಈಸಿಯಾಗಿ ನಿಭಾಯಿಸಿದ್ದಾರೆ. ಇದಿಷ್ಟು ಸಿನಿಮಾದ ಹೈಲೈಟ್ಸ್. ಆದ್ರೆ ಸಿನಿಮಾದಲ್ಲಿ ಒಂದಷ್ಟು ನೆಗೆಟಿವ್ಸ್ ಇದೆ, ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಪ್ರೆಡಿಕ್ಟಬಲ್ ಅಂದ್ರೆ ಅವರು ಕೊಡುವಂತಹ ಟ್ವಿಸ್ಟ್ಸು ನಮ್ಗೆ ಅಚ್ಚರಿ ಮೂಡಿಸಲ್ಲ, ಯಾಕಂದ್ರೆ ಹಿಂಗೆ ಆಗ್ಬೋದು ಅನ್ನುವಂತಹ ಗೆಸ್ಸು ನಮ್ಗೂ ಆಲ್ರೆಡಿ ಇರುತ್ತೆ. ಸೊ ಟ್ವಿಸ್ಟ್ಗಳು ನಮ್ಗೆ ತುಂಬಾ ದೊಡ್ಡ ಸರ್ಪ್ರೈಸ್ ಏನ್ ಕೊಡಲ್ಲ. ಮದರ್ ಸೆಂಟಿಮೆಂಟ್, ಫ್ಯಾಮಿಲಿ ಆಂಗಲ್ ಇರಲಿ ಅಂತ ಮದರ್ ಸೆಂಟಿಮೆಂಟ್ ಇಟ್ಟಿದ್ದಾರೆ, ಬಟ್ ಅದನ್ನ ಫೀಲ್ ಮಾಡಿಸೋಷ್ಟು ಪ್ರಭಾವ ಬೀಳಲ್ಲ. ಪ್ರೇಕ್ಷಕರಲ್ಲಿ ಇದು ಸಿಕ್ಕಾಪಟ್ಟೆ ಎಮೋಷನ್ಸ್ ನ ಹುಟ್ಟಾಕ್ಬೇಕಿತ್ತು, ಬಟ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ. ಇನ್ನು ಫಸ್ಟ್ ಹಾಫ್ ಹೋಗಿದೆ ಗೊತ್ತಾಗಲ್ಲ, ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಬಟ್ ಆ ಲ್ಯಾಗ್ ರಿಕ್ವೈರ್ಮೆಂಟ್ ಇದ್ರು ಲ್ಯಾಗ್ ಆದ್ಮೇಲೆ ಬ್ಯಾಂಗ್ ಆಗ್ಬೇಕು, ಅದು ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಆಸ್ ಐ ಸೆಟ್ ಅರ್ಲಿಯರ್, ಈ ಮೂವಿನ ನೀವು ಒಂದ್ಸಲಿ ಥಿಯೇಟರ್ ಆರಾಮಾಗಿ ನೋಡಬಹುದು. ಸೊ ದಿಸ್ ಇಸ್ ಅವರ್ ರಿವ್ಯೂ ಆನ್ ವಾಲಿಮೈ. ಸಿನಿಮಾ ರಿವ್ಯೂ ಜೊತೆಗೆ ಐ ವಾಂಟ್ ಟು ಹೈಲೈಟ್ ದಿಸ್ ಪಾಯಿಂಟ್, ಏಕಲವ್ಯ ರಿಲೀಸ್ ಆಗಿದೆ, ನಾಳೆ ಓಲ್ಡ್ ಮಂಕ್ ಸಿನಿಮಾ ರಿಲೀಸ್ ಆಗ್ತದೆ. ಈ ಎಲ್ಲ ಸಿನಿಮಾಗಳ ಮಧ್ಯ ದಯಮಾಡಿ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾಗಳು ಕೊಡಿ. ವಾಲಿಮೈ ಬುಕಿಂಗ್ ರೇಟ್ ನೋಡಿ, ನಮ್ಮ ಸಿನಿಮಾಗಳ ಬುಕಿಂಗ್ ರೇಟ್ ನೋಡಿ. ನಾಳೆ ಓಲ್ಡ್ ಮಂಕ್ ಜೊತೆ ಬರ್ತೀವಿ, ಏಕಲವ್ಯ ರಿವ್ಯೂನ ಮಿಸ್ ಮಾಡ್ಕೊಳ್ಳದೆ ನೋಡಿ. ಈ ರಿವ್ಯೂನ ಬರೆದಿರೋದು ರಾಜೇಶ್ ಅವರು. ಸೈನಿಂಗ್ ಆಫ್, ಮನು.